ಮಕ್ಕಳ ಇಸ್ಕೂಲ್ ಮನೆಯಲ್ಲಲ್ವೇ ಟೊಳ್ಳುಗಟ್ಟಿ ಅನ್ನೋ ನಾಟಕ. ಟಿಪಿ ಕೈಲಾಸಮ್ಮ ಅವರ ಈ ನಾಟಕವನ್ನು ಪ್ರವೇಶ ಮಾಡಲಿಕ್ಕಿಂತ ಪೂರ್ವದಲ್ಲಿ ಆ ನಾಟಕದ ಭಾಷೆಯನ್ನು ಮೊದಲು ಪರಿಚಯ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಇದು ಕನ್ನಡ ಅಲ್ಲದೇ ಇರೋ ಭಾಷೆನ, ಇದು ಕನ್ನಡದೇ ಭಾಷೆ. ಅದುವರೆಗೂ ನಮ್ಮ ಕಾವ್ಯ ನಾಟಕಗಳ ಭಾಷೆ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಶಾಸ್ತ್ರೀಯವಾದ ಭಾಷೆ, ಇಡೀ ರಾಜ್ಯದ ಎಲ್ಲರೂ ಒಂದೇ ರೀತಿ ಓದಬೇಕಾದಂಥ ಭಾಷೆ. ಯಾಕಂದ್ರೆ ಧಾರವಾಡದ ಕನ್ನಡ ಅಂತ ಇತ್ತು, ಮಂಗಳೂರು ಕನ್ನಡ ಇವತ್ತು ನೋಡ್ತೀವಿ, ಗುಲ್ಬರ್ಗ ಕನ್ನಡ ಇದೆ, ಮೈಸೂರು ಕನ್ನಡ ಇದೆ, ಬೆಂಗಳೂರು ಕನ್ನಡ ಇದೆ. ಈ ಥರ ವಿಭಿನ್ನವಾದ ಕನ್ನಡಗಳ ನಡುವೆ ಎಲ್ಲರೂ ಓದುವುದಕ್ಕೆ ಸೂಕ್ತವಾದಂಥ ಭಾಷೆ ಯಾವುದು ಅಂತ ಹೇಳಿದ್ರೆ ಒಂದು ಶಿಷ್ಟಾಚಾರದ ಭಾಷೆ ಅಂತೇಳಿ ನಮ್ಮ ಸಾಹಿತ್ಯದೊಳಗಡೆ ಎಲ್ಲರೂ ಬಹುಕಾಲ ನಂಬಿದಂಥ ಒಂದು ಸಂಪ್ರದಾಯದ ಥರ ಇತ್ತು. ಇಂಥ ಸಂದರ್ಭದಲ್ಲಿ ಕೈಲಾಸಮ್ಮ ಅವರು ತಮ್ಮ ನಾಟಕಕ್ಕೆ ಆಯ್ದುಕೊಂಡಂಥ ಭಾಷೆ ಯಾವುದು ಅಂತ ಹೇಳಿದ್ರೆ ಸಾಮಾನ್ಯರು ಮಾತನಾಡುವಂಥ ಭಾಷೆಯನ್ನೇ ತಮ್ಮ ನಾಟಕದ ಭಾಷೆಗೆ ಆಯ್ಕೆ ಮಾಡಿಕೊಳ್ತಾರೆ. ಅದಕ್ಕೆ ಪ್ರಾರಂಭದಲ್ಲಿ ಅಂದರೆ ನಾನು ಹಿಂದಿನ ಅವಧಿ ನೀವು ಚರ್ಚೆ ಮಾಡಿದ್ದನ್ನು ಗಮನಿಸಿದ್ರೆ ಟಿ ಪಿ ಕೈಲಾಸಮ್ಮ ಅವರಿಗೆ ಕನ್ನಡ ಬರ್ತಾ ಇತ್ತು, ಆದರೆ ಕನ್ನಡ ಬರೀಲಿಕ್ಕೆ ಅಷ್ಟು ಎಕ್ಸ್ಪರ್ಟ್ ಆಗಿರಲಿಲ್ಲ. ಹಾಗಾಗಿ ಅವರ ಹೇಳಿಕೆಗಳನ್ನು ಅಂದರೆ ನಾಟಕದ ಸರಣಿಯನ್ನು ಹೇಳ್ತಾ ಹೋಗ್ತಾ ಇದ್ರು, ಅದನ್ನು ದಾಖಲಿಸುವ ಕೆಲಸವನ್ನು ಮಾಡ್ತಾ ಇದ್ರು, ಅದರಲ್ಲಿ ರಾಮರಾವ್ ಮತ್ತು ಸೀತಾರಾಮ್ ಅಂತಕ್ಕಂಥವ್ರು ಸಹಾಯ ಮಾಡಿದ್ರು ಅನ್ನೋದನ್ನು ಗಮನಿಸಿದ್ದೆ, ನಿಮ್ಗೆ ಹೇಳಿದ್ದೀನಿ. ಈ ನಾಟಕವನ್ನು ಬರೆದ್ಕೊಳ್ಳೋದಕ್ಕೆ ನೆರೇಷನ್ ಮಾಡ್ತಾ ಇದ್ದಾರೆ. ನೆರೇಷನ್ ಮಾಡೋ ಸಂದರ್ಭದಲ್ಲಿ ಕೈಲಾಸಮ್ ಯೋಚನೆ ಮಾಡಿ ಹೇಳ್ತಾರೆ, ಬರ್ಕೋ ಸ್ಥಳ ಕಸ್ಬಾ ಹೋಬಳಿ ಅಂತಾರೆ. ಕಸ್ಬಾ ಹೋಬಳಿ ಅಂದರೆ ನಾವು ಹಳ್ಳಿಯಲ್ಲಿ ಹೇಗೆ ಮಾತಾಡ್ತಿದ್ವೋ ಅವರು ಹಾಗೆ ಹೇಳ್ತಾರೆ, ಅದನ್ನು ಹಾಗೆ ಬರ್ಕೋ ಅಂತ ಹೇಳ್ತಾರೆ. ಆಗ ಬರ್ಕೊಳ್ತಿರೋಕ್ಕಂಥ ವ್ಯಕ್ತಿ ಹೇಳ್ತಾನೆ, ತುಂಬ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಹಾಗೆ ಹೇಳ್ತಾರೆ ಅವರು, ಅಲ್ಲ ಮಗು ಸಾಕೆ ಇಳಿ ಕೊಟ್ಟು ಬಾವತ್ ಹಾಕು ಕಸ್ಬಾ ಅಂತ ಬರೀ, ಬಾಗೆ ಗುಡಿಸ್ಕೊಟ್ಟು ಲಾವತ್ ಹಾಕು ಹೋಬಳಿ ಅಂತ ಬರೀ ಅಂತ ಅಂದ್ರಂತೆ. ಅದಕ್ಕೆ ಬರ್ತಿರೋ ವ್ಯಕ್ತಿ ಹೇಳ್ತಾನೆ, ಕಸ್ಬಾ ಹೋಬಳಿ ಅಂತ ಬರೆದ್ರೆ ನೋಡ್ದಾರೆಲ್ಲ ನಗಾಡ್ತಾರೆ ಅಂತಂದೆ. ಅದಕ್ಕೆ ಕೈಲಾಸ ಮುತ್ರ ಕೊಡ್ತಾರೆ, ಅದಕ್ಕೆ ಹಾಗೇ ಬರೆಯೋದು, ಅವ್ರು ನಗಬೇಕು ಅಂತಾನೆ ನಾನು ಹಾಗೆ ಬರೆಯೋದು ಅಂತ ಹೇಳ್ತಾರೆ. ಅಂದ್ರೆ ಇದುವರೆಗೂ ಶಿಷ್ಟಾಚಾರವಾಗಿದ್ದಂತ ಭಾಷೆಯನ್ನ ಬದಲಾಯಿಸ್ಬೇಕು, ಆ ಭಾಷೆನ ಕೇಳದಂತ ಜನ ನಗಬೇಕು, ಆ ನಗೋದ್ರ ಮೂಲಕ ನಮ್ಮ ಸಮಾಜದ ಸಮಸ್ಯೆಗಳನ್ನ ಓರೆಕೋರೆಗಳನ್ನ ಅರ್ಥೈಸೋ ಕೆಲಸವನ್ನ ಮಾಡಬೇಕು. ಹೀಗೆ ಸಾಹಿತ್ಯದೊಳಗಡೆ ಕ್ರಾಂತಿಕಾರಕ ಬದಲಾವಣೆ ನೋಡಿ, ಮೊದಲು ಭಾಷೆಯಲ್ಲೇ ಬದಲಾವಣೆ. ಇದುವರೆಗೂ ಸಂಸ್ಕೃತ ಆಧಾರಿತ ಅಥವಾ ಶಿಷ್ಟಾಚಾರದ ಭಾಷೆ ಏನಿತ್ತಲ್ಲ ಅದನ್ನು ಮುರಿದು ಜನಸಾಮಾನ್ಯರ ಭಾಷೆಯನ್ನು ತಂದಿದ್ದು. ಎರಡನೇದು ನಾಟಕದ ಇದುವರೆಗೆ ಇದ್ದಂಥ ಶೈಲಿ ಏನಿತ್ತು, ಪುರಾಣದ ಕಥೆಗಳು, ದೇವರ ಕಥೆಗಳು, ಈ ಕಥೆಗಳನ್ನು ಬಿಟ್ಟು ಸಾಮಾಜಿಕ ಕಥೆಗಳನ್ನು ತಂದಿದ್ದು ಎರಡನೇ ಕ್ರಾಂತಿ. ಸಂಪ್ರದಾಯದ ಹೆಸರಿನಲ್ಲಿ ನಾವು ಅವರನ್ನು ಮೂಲೆ ಗುಂಪಾಗಿ ಅವರನ್ನು ಬೆಳಕಿಗೆ ತರದ ಸ್ಥಿತಿಯಲ್ಲಿ ಇಟ್ಟಿದ್ವಲ್ಲ, ಅಂಥ ಪಾತ್ರಗಳನ್ನು, ಉದಾಹರಣೆ ವಿಧವೆಯರು, ವೈಶ್ಯರು, ಮಕ್ಕಳು, ಭಿಕ್ಷುಕರು, ಇಂಥ ಪಾತ್ರಗಳನ್ನು ತೆರೆಯ ಮೇಲೆ ತೆಗೆದುಕೊಂಡ್ಬರ್ತಾರೆ. ಅದು ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ನಮ್ಮಲ್ಲಿ ಬಹಿರಂಗ ಹೊರ ಜಗತ್ತಿ ಪರಿಚಯ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲದಿರೋ ಸ್ಥಿತಿಯಲ್ಲಿ ಇದ್ವಿ ನಾವು. ಸಂಪ್ರದಾಯ ಹೆಸರಿಂದ ಅವ್ರನ್ನ ಕಟ್ ಹಾಕಿದ್ವಿ. ಆದರೆ ಇಲ್ಲಿ ಭಾಗೀರಥಮ್ಮ, ಸಾತು, ಪಾತು, ನಾಗಮ್ಮ ಅನ್ನೋ ಪಾತ್ರಗಳ ಮೂಲಕ ಅವ್ರನ್ನೆಲ್ಲರನ್ನೂ ತೆರೆಗೆ ತಗೊಂಡ್ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ನಾಗಮ್ಮನ ಪಾತ್ರ, ವಿಧವೆ ನಾಗಮ್ಮನ ಪಾತ್ರ, ಇವು ಕ್ರಾಂತಿಕಾರಕ ಬದಲಾವಣೆಗಳು. ನಿಮ್ಮ ಎಕ್ಸಾಮ್ ದೃಷ್ಟಿಕೋನದಲ್ಲೂ ಕೂಡ ಅನುಕೂಲ ಆಗುತ್ತೆ ಇದು. ಎಲ್ಲ ಅಂಶಗಳನ್ನು ನಾಟಕದ ವಿಶಿಷ್ಟತೆಯಲ್ಲಿ ದಾಖಲು ಮಾಡಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಗಮನ ಇರಲಿ. ಈಗ ನಾಟಕದ ಭಾಷೆ, ನಾಟಕದ ವಿಶಿಷ್ಟತೆಗಳನ್ನು ನಾವು ಗಮನಿಸಿದ್ವಿ. ಇನ್ನು ನಾಟಕ ಅಂತ ಹೇಳಿದ್ರೆ ನಾಟಕ ನೋಡೋಕೆ ಬರೋರಿಗೆ ಪ್ರಚಾರ ಮಾಡಬೇಕು. ಪ್ರಚಾರ ಮಾಡಿದರೆ ನಾಟಕ ಇರೋದು ಗೊತ್ತಾಗುತ್ತೆ, ಆಗ ಜನ ಸೇರ್ತಾರೆ. ಹಾಗಾಗಿ ಇವರು ನಾಟಕ ಪ್ರಚಾರಕ್ಕೋಸ್ಕರ ಒಂದು ವಿಭಿನ್ನವಾದ ಒಂದು ವೈಖರಿಯನ್ನು, ಶೈಲಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಅದು ಒಂದು ಜಾಹೀರಾತಿನ ಒಂದು ಪತ್ರ, ನಿಮಗೆ ಒಂದು ಪಾಂಪ್ಲೆಟ್ ಅಂತ ಏನು ಹೇಳ್ತೀವಿ, ಹ್ಯಾಂಡ್ ಬಿಲ್ ಅಂತ ಏನು ಹೇಳ್ತೀವಿ, ಅದು ನಿಮ್ಮ ಇಲ್ಲಿಗೆ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಆದರೆ ಷರತ್ತುಗಳನ್ನು ಒಂದ್ಸರಿ ಓದಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಾಟಕ ನೋಡೋಕೆ ಬಂದವರಿಗೆ ಹೇಳುವಂಥ ಷರತ್ತುಗಳವರು, ಚೆನ್ನಾಗಿಲ್ಲದೆ ಇದ್ದರೆ ಕಾಸು ವಾಪಸ್, ಆದ್ದರಿಂದ ಸಮ ಕಲ್ಕಾಸುಗಳನ್ನು ತರಬೇಡಿ. ನಾಟಕ ಚೆನ್ನಾಗಿದ್ದರೆ ಟೊಮೊಟೊ ಮೊಟ್ಟೆ ಕಲ್ಲುಗಳನ್ನು ಎಸೆಯೋ ಸಹಜ, ಹಾಗಾಗಿ ಸಮ ಕಲ್ಕಾಸುಗಳನ್ನು ತರಬೇಡಿ. ಚುಟ್ಟ ವಗೇರೆ ಯಥೇಚ್ಛವಾಗಿ ಸೇರಿ
ಆದರೆ ದಯವಿಟ್ಟು ತೊಟ್ಟುಗಳನ್ನು ತಕ್ಕ ಮಟ್ಟಿಗೆ ನೀಳವಾಗಿರುವಾಗಲೇ ಅಲ್ಲಲ್ಲಿಟ್ಟಿರುವ ತೊಟ್ಟಿಗಳಲ್ಲಿ ಹಾಕಿರಿ. ಇವತ್ತು ನೀವು ಸಿನಿಮಾ ಥಿಯೇಟ್ರಿಗೆ ಹೋದರೆ ಇದನ್ನ ನೋಡ್ಬೋದು, ಈ ಥರದ ಬರವಣಿಗೆ ಅಲ್ಲ, ತೊಟ್ಟಿಗಳಿರೋದನ್ನು ನೋಡ್ಬೋದು. ಆಕ್ಟರ್ಗಳನ್ನ ಒನ್ಸ್ ಮೋರ್ ಎಂದು ಕಾಡಿಸಿದರೆ ಹಾಡಿಯೇ ಹಾಡುವರು. ಅಪಾಯ ಹೋಶಿಯಾರು. ಗ್ಯಾಲರಿಯಲ್ಲಿ ಮೂರ್ಛೆ ಹೋದವರನ್ನ ಸೋಫಾ ಸೀಟಿಗೆ ತಂದು ಮಂಗಳಾರತಿ ಮಾಡುವ ಪದ್ಧತಿ ಇಲ್ಲ. ಮಂಗಳಾರತಿ ಅಂತ ಹೇಳಿದ್ರೆ ಶುಶ್ರೂಷೆ ಮಾಡುವಂತ ಪದ್ಧತಿ ಇಲ್ಲ. ಮೂರ್ಛೆ ಹೋದವರು ಅಂತ ಹೇಳಿದ್ರೆ ಈ ಕುಡ್ಕೊಂಡು ಬಂದಂತವ್ರು ಈತವ್ರನ್ನ. ಅವರು ಪೊಲೀಸ್ ಚಾರ್ಜ್ಗೆ ಗುರಿಯಾಗುವರು. ಹೋಶಿಯಾರು. ರೋಧಿಪ ಶಿಶುವರ್ಗಂಗಳಂ ತರಲ್, ಅಳುತ್ತಿರುವ ಮಕ್ಕಳನ್ನೇನ ನೀವು ಕರ್ಕೊಂಡು ಬಂದು ಮಕ್ಕಳು ಅಳತಾ ಕೂತಿದ್ರೆ ಕ್ಲೋರೋಫಾರಂ ಖರ್ಚು ನಿಮ್ದೇನೆ, ಅಂದ್ರೆ ಮಕ್ಕಳನ್ನು ಸುಮ್ಮ ಮಾಡಿಸೋ ವ್ಯವಸ್ಥೆನೂ ನಿಮ್ದೇನೆ. ಬನ್ನಿರಿ ಬನ್ನಿರಿ, ನೋಟಿಸಿನ ಬೆಲೆ ಬಿಡಿಗಾಸು ನಿಮಗೆ ಮಾತ್ರ ಒಂದು ಬಿಟ್ಟಿ. ಈ ರೀತಿ ವಿಭಿನ್ನವಾದ ಶೈಲಿ ನೋಡಿ, ಎಲ್ಲವೂ ಕೂಡ ವಿಭಿನ್ನವಾದ ಶೈಲಿ ಇವರದು. ಭಾಷೆಯಿಂದ ಮೊದಲುಗೊಂಡು ಆಯ ಪಾತ್ರದ ಆಯ್ಕೆ, ಪ್ರಚಾರ ಮಾಡುವ ಕ್ರಮ ಎಲ್ಲವೂ ಕೂಡ ವಿಭಿನ್ನ. ಮತ್ತೊಮ್ಮೆ ಪಾತ್ರಗಳನ್ನು ಪರಿಚಯ ಮಾಡ್ಕೊಳ್ಳೋಣ. ಈ ನಾಟಕದಲ್ಲಿ ಹಿರಿಯಣ್ಣಯ್ಯ ಒಂದು ಪ್ರಧಾನವಾದ ಪಾತ್ರ, ಇಡೀ ಕುಟುಂಬದ ಮುಖ್ಯಸ್ಥ. ಆತ ಕಸ್ಬಾ ಹೋಬಳಿಯಲ್ಲಿ ಎಡ್ ಮುನ್ಷಿ ಕೋರ್ಟಲ್ಲಿ ಕೆಲಸ ಮಾಡುವಂಥವನು. ಆ ಕೋರ್ಟಿನೊಳಗಡೆ ಒಂದು ರೀಡಿಂಗ್ ರೂಮ್ ಇರುತ್ತೆ. ಆ ರೀಡಿಂಗ್ ರೂಮಲ್ಲಿ ಒಬ್ಬ ರೈಟರ್ ಇರ್ತಾರೆ, ಆ ರೈಟರ್ ರಾಮಶಾಸ್ತ್ರಿ. ಒಂದು ದೃಶ್ಯದಲ್ಲಿ ಮಾತ್ರ ಬಂದು ಹೋಗ್ತಾನೆ, ಎರಡು ದೃಶ್ಯದಲ್ಲಿ ಬಂದು ಹೋಗ್ತಾರೆ. ಇನ್ನು ಪುಟ್ಟು ಹಿರಿಯಣ್ಣನ ಹಿರಿಯ ಮಗ, ಅವನು ತುಂಬ ಚೆನ್ನಾಗಿ ಓದುವಂಥ ಹುಡುಗ. ಹುಡುಗ ಅನ್ನೋದಕ್ಕಿಂತ ಮದುವೆ ಆಗಿದೆ ಅವನಿಗೆ. ಮಾಧು ಅಥವಾ ಮಾಧವ ಕಿರಿ ಮಗ, ಅವನು ಕೂಡ ಓದ್ತಾ ಇದ್ದಾನೆ. ಆದರೆ ಪುಟ್ಟುವಿನಷ್ಟು ಜಾಣ ಅಲ್ಲ. ಆದರೆ ಅವನಿಗೆ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟು, ಮನೆ ಕೆಲಸಗಳಲ್ಲಿ ಮನೆಯ ಕಾಳಜಿ ವಹಿಸೋದ್ರಲ್ಲಿ ಭಾಳ ಒಳ್ಳೆಯ ಹುಡುಗ. ಇನ್ನು ಭಾಗೀರಥಮ್ಮ ಭಾಳ ಸಾಧು ಹೆಂಡತಿ. ಕಿರಿಯ ಮಗನ ಮೇಲೆ ಭಾಳಷ್ಟು ಪ್ರೀತಿ, ಹಿರಿಯ ಮಗನ ಮೇಲೂ ಪ್ರೀತಿ ಇದೆ. ಆದರೆ ಆ ಹಿರಿಯ ಮಗನಿಗೆ ತಾಯಿ ಮೇಲೆ ಅಷ್ಟೊಂದು ಕಾಳಜಿ ಇಲ್ಲ. ನಾಗಮ್ಮ ಮದುವೆ ಆಗಿದೆ ಹಿರಿಯಣ್ಣನ ತಂಗಿ, ಆದರೆ ಗಂಡ ಸತ್ತಿರೋದ್ರಿಂದ ವಿಧವೆ ಆಗಿದ್ದಾಳೆ. ತಂಗಿ ಈಗ ಹಿರಿಯಣ್ಣನ ಮನೆಯಲ್ಲೇ ವಾಸ ಇದ್ದಾಳೆ. ತುಂಬ ಸಂಪ್ರದಾಯಸ್ಥ ಹೆಂಗಸು, ಯಾವುದರಲ್ಲೂ ಕೂಡ ಆಕೆ ವಿನಾಯಿತಿಯನ್ನು ತೋರೋದಿಲ್ಲ. ಇನ್ನು ಪಾತು ಹಿರಿ ಸೊಸೆ ಅಂದರೆ ಪುಟ್ಟುವಿನ ಹೆಂಡತಿ, ಶ್ರೀಮಂತ ಮನೆಯವಳು. ಆಕೆ ಓದ್ಕೊಂಡು ಬಂದಿದ್ದಾಳೆ, ಕಾಲೇಜ್ ಶಿಕ್ಷಣವನ್ನು ಪಡ್ಕೊಂಡು ಬಂದಿದ್ದಾಳೆ, ಅಂದರೆ ಹೈಸ್ಕೂಲ್ ಪಿ ಯು ಶಿಕ್ಷಣವನ್ನು ಪಡ್ಕೊಂಡು ಬಂದಿದ್ದಾಳೆ. ಜೊತೆಗೆ ಆಕೆ ಸಂಗೀತದ ಬಗ್ಗೆ ಆಸಕ್ತಿ ಇದೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಬಳಸ್ತಾಳೆ. ಆಕೆ ಹಾಕುವಂಥ ಬಟ್ಟೆಗಳು ಮತ್ತು ಸೋಪು ಇದೆಲ್ಲ ಬಳಸ್ತಾ ಇದ್ದಾಳೆ. ಸೋಪು ಕೂಡ ಆ ಮನೆಗೆ ಹೊಸದಾದ ಒಂದು ವಸ್ತು, ಆಧುನಿಕತೆ ಪ್ರವೇಶ ಪಡೆದಂಥ ಒಂದು ವಸ್ತು. ಇನ್ನು ಸಾತು ಕಿರಿ ಸೊಸೆ ಭಾಗೀರಥಮ್ಮನಂಥದ್ದೇ ಒಂದು ಸಾಧುವಾದ ಹೆಂಗಸು, ಮಾಧುವಿಗೆ ತಕ್ಕ ಹೆಂಡತಿ. ಇವರಿಷ್ಟಿಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಪಾತ್ರಗಳು. ಅದ್ರ ಜೊತೆಗೆ ನೆರೆಹೊರೆಯ ಜನರು ಬರ್ತಾರೆ, ಕೂಲಿ ಒಂದು ಮಗು ಕೂಡ ಬರುತ್ತೆ ಇಲ್ಲಿ. ಮಗು ಒಂದು ಪುಟ್ಟ ಮಗು ಕೂಡ ಇಲ್ಲಿ ಪ್ರಮುಖವಾಗಿ ಪಾತ್ರದಲ್ಲಿ ಬರುತ್ತೆ. ನಾಟಕದ ಹಾದಿ ಹೇಗೆ ಸಾಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ನಾವಿಲ್ಲಿ ಐದು ದೃಶ್ಯಗಳನ್ನು ಗಮನಿಸ್ಕೊಳ್ತೀವಿ ಸಂಪೂರ್ಣ ನಾಟಕದಲ್ಲಿ. ಇದು ಒಂದು ಭಿನ್ನವಾದ ಪ್ರಯೋಗ, ಇಡೀ ಕನ್ನಡ ನಾಟಕ ಪರಂಪರೆಯಲ್ಲೇನೆ ಈ ಥರದ್ದೊಂದು ಮೊದಲ ಪ್ರಯೋಗ. ಪೂರ್ವರಂಗ ಅಂತ ಬರುತ್ತೆ ಇಲ್ಲಿ. ಪೂರ್ವರಂಗದಲ್ಲಿ ನಾಟಕ ರಚನೆಯನ್ನು ಟಿ ಪಿ ಕೈಲಾಸಂ ಮಾಡಿದರೂ ಕೂಡ ಅದನ್ನು ಇನ್ನೊಂದು ಪಾತ್ರದ ಮೂಲಕ ನೆರೇಟ್ ಮಾಡ್ತಾರೆ. ಆ ನೆರೇಟ್ ಮಾಡುವಂಥ ವ್ಯಕ್ತಿ ಇದ್ದಾನಲ್ಲ, ಅವನ ಗುಂಡೂರಾವ್ ಅಂತ ಇಲ್ಲಿ ಪಾತ್ರ ಪರಿಚಯ ಆಗುತ್ತೆ. ಇನ್ನೊಬ್ಬ ಸುಬ್ಬುರಾಯ ಅಂತೇಳಿ, ಸುಬ್ಬು ಅಂಥೇಳಿ. ಆ ಎರಡು ಪಾತ್ರಗಳು ಪೂರ್ವರಂಗದಲ್ಲಿ ಬರುತ್ತೆ. ಇದನ್ನು ನಾಟಕ ರಚನೆ ಮಾಡಿರ್ತಕ್ಕಂಥವನು, ಅಂದರೆ ನಿರೂಪಣೆ ಮಾಡ್ತಿರ್ತಕ್ಕಂಥವನು ಗುಂಡೂರಾಯ. ಅದನ್ನು ನಿರ್ದೇಶನ ಮಾಡಿ ರಂಗದ ಮೇಲೆ ತಂದಂಥವನು ಸುಬ್ಬು. ಅವರಿಬ್ಬರ ಸಂಭಾಷಣೆ ಬರುತ್ತೆ. ಈ ಸಂಭಾಷಣೆಯಲ್ಲಿ ಇದುವರೆಗೂ ನಾಟಕ ಪರಂಪರೆ ಇದ್ದಂಥದ್ದು ಕನ್ನಡ ಅಥವಾ ಭಾರತದ ನಾಟಕ ಪರಂಪರೆ, ಆ ನಾಟಕ ಪರಂಪರೆಯಲ್ಲಿ ತಾವು ಏನೆಲ್ಲ ಬದಲಾವಣೆ ಮಾಡಿಕೊಂಡಿದ್ದೀವಿ ಅಂದರೆ, ನಾ ಈಗ ಹೇಳಿದಾಗೆ, ಇದಕ್ಕೂ ಮುಂಚೆ ಹೇಳಿದಾಗೆ, ಪುರಾಣ ಕಥೆಗಳು ದೈವ ಕಥೆಗಳು ಮಾತ್ರ ಇದ್ದಂಥದ್ದು ಅಂಥದ್ದನ್ನು, ಆಮೇಲೆ ಹಳೆಗನ್ನಡದ ಪದ್ಯಗಳು ಕಂದ ಪದ್ಯಗಳು ಅಂತ ಹೇಳ್ತಾ ಇದ್ವಿ. ಆ ಹಳೆಗನ್ನಡ ಪದ್ಯಗಳು ನೀವು ಯಕ್ಷಗಾನ ನೋಡಿದವ್ರಿಗೆ ಅದು ಗೊತ್ತಿದೆ ನಿಮಗೆ. ಯಕ್ಷಗಾನದ ಪದ್ಯಗಳು ಕಂದ ಪದ್ಯಗಳು ಅಥವಾ ಷಟ್ಪದಿ ಪದ್ಯಗಳು ಈ ರೀತಿ ಇರುತ್ತೆ. ಅಂಥವುಗಳಲ್ಲಿ ಅವಕಾಶವೇ ಇರಲಿಲ್ಲ. ಹಾಗಾಗಿ ಈ ಥರ ಒಂದು ಕ್ರಾಂತಿಕಾರಕ ನಡೆ ಇರೋದಕ್ಕೆ ಇಲ್ಲಿ ಇಬ್ಬರ ನಡುವೆ ಸಂಭಾಷಣೆ ಆಗುತ್ತೆ. ಆಮೇಲೆ ನಾಟಕಕ್ಕೆ ಅಂದರೆ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಹಲವು ಸೋಲುಗಳ ನಡುವೆ ಇಂಥದ್ದೊಂದು ನಾಟಕ ರಚನೆ ಮಾಡಿ ಅದನ್ನು ತೆರೆ ಮೇಲೆ ತರೋದಕ್ಕೆ ತಾನೆಷ್ಟು ಶ್ರಮಪಟ್ಟೆ ಅನ್ನೋದನ್ನು ಇಲ್ಲಿ ಗುಂಡೂರಾಯರು ವ್ಯಕ್ತಪಡಿಸ್ತಾರೆ. ಅಂದರೆ ಗುಂಡೂರಾಯರು ವ್ಯಕ್ತಪಡಿಸೋದು ಅಂತೇಳಿದ್ರೆ ಟಿ ಪಿ ಕೈಲಾಸಂ ಅವರು ವ್ಯಕ್ತಪಡಿಸೋ ರೀತಿ.
ಇನ್ನು ಮೂರು ಸೀನುಗಳಲ್ಲಿ ನಾಟಕ ಸಾಗುತ್ತೆ. ಕುಟುಂಬದ ಕಥೆ ಮೂರೇ ಸೀನುಗಳು, ಸೀನ್ ಒಂದು, ಸೀನ್ ಎರಡು, ಸೀನ್ ಮೂರು. ಸೀನ್ ಒಂದರಲ್ಲಿ ರೀಡಿಂಗ್ ರೂಮಿನ ದೃಶ್ಯ ಬರುತ್ತೆ, ಸೀನ್ ಎರಡು ಮತ್ತು ಮೂರಲ್ಲಿ ಹಿರಿಯಣ್ಣಯ್ಯನ ಮನೆಯ ದೃಶ್ಯ ಬರುತ್ತೆ, ಸೀನ್ ಎರಡರಲ್ಲಿ ಹಿರಿಯಣ್ಣಯ್ಯನ ಮನೆಯ ಹೊರಭಾಗ ದೃಶ್ಯ ಬರುತ್ತೆ, ಸೀನ್ ಮೂರರಲ್ಲಿ ಸೀನ್ ಹಿರಿಯಣ್ಣನ ಮನೆಯ ಒಳಭಾಗದ ದೃಶ್ಯ, ಕೊನೆಯ ದೃಶ್ಯದಲ್ಲಿ ಬೆಂಕಿ ಬೀಳುವಂಥ ಒಂದು ಸನ್ನಿವೇಶ, ಬೆಂಕಿ ನಂದಿಸುವ ಸಂದರ್ಭ, ಮತ್ತು ಊರಿನ ಕೆಲವರು ಸೇರುವಂಥ ಪ್ರಸಂಗ, ಈ ಥರ ಒಂದು ಮೂರೇ ದೃಶ್ಯ. ಅಂದರೆ ಒಟ್ಟಾರೆ ಒಂದು ದಿನದ ಪ್ರಸಂಗ ಅಷ್ಟೇ ಇದು, ಒಂದೇ ದಿನದ ದೃಶ್ಯ, ಘಟನೆ ನಡೆಯೋದು ಒಂದು ದಿನ ಮಾತ್ರ. ಆ ಒಂದು ದಿನದ ಘಟನೆಯನ್ನೇ ಇಟ್ಕೊಂಡು ಕವಿ ತಾನು ಏನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅವೆಲ್ಲ ಸಂದೇಶಗಳನ್ನು ಬಹಳ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ತಿಳಿಸೋ ಕೆಲಸವನ್ನು ಮಾಡ್ತಾನೆ. ಇನ್ನು ಕೊನೆಯದು ಉತ್ತರ ರಂಗ. ನಾಟಕ ಕಂಪ್ಲೀಟ್ ಆಯಿತು, ಈಗ ಗುಂಡೂರಾಯರೇ ಬರ್ತಾರೆ. ಗುಂಡೂರಾಯರು ಬಂದು ಇದು ನಾಟಕದ ಉದ್ದೇಶ ಏನು, ಇದುವರೆಗೂ ನೀವು ನೋಡಿರದ ರೀತಿಯಲ್ಲಿ ಇರದ ನಾಟಕದ ಈ ನಾಟಕದ ಉದ್ದೇಶಗಳೇನು ಅಂತ ಹೇಳಬೇಕಾದ್ರೆ, ಗುಂಡೂರಾಯರ ಪಾತ್ರದ ಮುಖಾಂತರವಾಗಿ ಟಿ ಪಿ ಕೈಲಾಸಂ ನಮ್ಮ ಭಾರತದ ಎಜುಕೇಷನ್ ಸಿಸ್ಟಮ್ ಏನಾಗಿದೆ ಅನ್ನೋದನ್ನು ತೋರಿಸ್ತಾರೆ. ಇಂಗ್ಲೀಷ್ ಶಿಕ್ಷಣವನ್ನು ಅಥವಾ ನಾವು ಪಾಶ್ಚಿಮಾತ್ಯರ ಅನುಕರಿಸುವ ನೆಪದಲ್ಲಿ ಇಂಗ್ಲೀಷ್ ಶಿಕ್ಷಣದಾಗುವಂಥ ಅನಾಹುತಗಳು, ಪೋಷಕರು ಮಕ್ಕಳ ಮೇಲೆ ಮಾರ್ಕ್ಸ್ ತೆಗಿಬೇಕು ಅನ್ನೋ ಒತ್ತಡವನ್ನು ಹಾಕಿ ಅವರಿಗೆ ಕೊಡುವಂತಹ ಪನಿಷ್ಮೆಂಟ್ಗಳು, ನಮ್ಮ ಎಕ್ಸಾಮ್ ಸಿಸ್ಟಮಲ್ಲಿರ್ತಕ್ಕಂತಹ ದೋಷಗಳು, ಮಾರ್ಕ್ಸ್ ಓರಿಯೆಂಟೆಡ್ ಆಗಿರತಕ್ಕಂಥ ಎಕ್ಸಾಮ್, ಅದನ್ನು ಒಂದು ರೀತಿ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಮಗುವನ್ನು ಜೈಲಲ್ಲಿರ್ತಕ್ಕಂಥವರಿಗೆ ನಂಬರ್ ಕೊಟ್ಟು ಹೇಗೆ ಜೈಲು ಕೋಣೆಯಲ್ಲಿ ಕೂಡಾಕಿರ್ತಾರೋ ಅದೇ ರೀತಿ ಇಲ್ಲಿ ನಂಬರ್ ಕೊಟ್ಟು ಎಕ್ಸಾಮ್ ಕೋಣೆ ಮೇಲೆ ಸ್ಟೂಡೆಂಟ್ ಕಡೆಯಿಂದ ಎಕ್ಸಾಮ್ ಬರೆಸ್ತಾರೆ. ವರ್ಷ ಪೂರ್ತಿ ಓದಿರೋದನ್ನು ಒಂದು ಗಂಟೆ ಮೂರು ಗಂಟೆ ಒಳಗೆ ಆತ ಕಕ್ಕಬೇಕು, ಕಕ್ಕಬೇಕು ಅನ್ನೋ ಪದವನ್ನೇ ಬಳಸ್ಕೊಳ್ಳೋದು, ವಾಂತಿ ಮಾಡಬೇಕು, ಈ ಮೂಲಕ ಅವನನ್ನು ಸಾಧನೆಯನ್ನು ಗುರುತಿಸ್ತಾರೆ. ನೋಡಿ, ಈ ಪ್ರಶ್ನೆಗಳ ಮೂಲಕ ನಿಜವಾದ ವಿದ್ಯಾರ್ಥಿಯ ಪರೀಕ್ಷೆ ಅಂತೇಳಿದ್ರೆ ಇದಲ್ಲ, ಅದರ ಜೊತೆಗೆ ಶಿಕ್ಷಣದ ಒಳಗಡೆ ಏನೆಲ್ಲ ಬದಲಾವಣೆಗಳನ್ನು ತರಬೇಕು ಅನ್ನೋ ಒಂದು, ಎಂಥ ಶಿಕ್ಷಣ ಬೇಕು, ವೃತ್ತಿ ಆಧಾರಿತವಾದ ಶಿಕ್ಷಣ ಬೇಕು ಅನ್ನೋ ಒಂದು ಅರ್ಥವನ್ನು ಕೂಡ ಅವರು ಕೊನೆಯ ಮಾತುಗಳಲ್ಲಿ ತಿಳಿಸ್ತಾರೆ ಉತ್ತರ ರಂಗದಲ್ಲಿ. ನೋಡಿ, ಈ ರೀತಿಯಾಗಿ ನಾಟಕಕ್ಕೆ ನಾಟಕನೂ ಆಯಿತು, ಭಾಷಣಕ್ಕೆ ಭಾಷಣನೂ ಆಯಿತು, ನಮ್ಮ ಸಮಾಜದಲ್ಲಿರುವಂಥ ಓರೆಕೋರೆಗಳನ್ನು ತಿದ್ದೋದು, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬದಲಾವಣೆಗಳನ್ನು, ದೋಷಗಳನ್ನು ಗುರುತಿಸಿ ಬದಲಾವಣೆಗಳನ್ನು ತರತಕ್ಕಂಥ ಕೆಲಸ, ಈ ಎಲ್ಲ ಕೆಲಸಗಳನ್ನು ಈ ಮೂರು ಸೀನುಗಳ ಮುಖಾಂತರ, ಪೂರ್ವರಂಗ ಮತ್ತು ಉತ್ತರ ರಂಗ ಅನ್ನೋ ಪ್ರತ್ಯೇಕವಾದ ದೃಶ್ಯಗಳ ಮೂಲಕ ಟಿ ಪಿ ಕೈಲಾಸಂ ತರ್ತಾರೆ. ಈಗ ನಾನು ಈ ನಾಟಕದ ಸಂಪೂರ್ಣವಾಗಿ ಬೆಳೆಯೋ ಕ್ರಮ, ಅಂದರೆ ಹೇಗೆ ಈ ನಾಟಕ ಸಾಗ್ತಾ ಹೋಗುತ್ತೆ ಅದನ್ನು ಕಥೆಯನ್ನು ಒಂದ್ಸಾರಿ ನಿಮ್ಗೆ ಇವತ್ತು ಹೇಳ್ತೀನಿ. ಆ ನಂತರದಲ್ಲಿ ಮುಂದಿನ ಅವಧಿ ದೃಶ್ಯ ಆಧಾರಿತವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಟೊಳ್ಳುಗಟ್ಟಿ ನಾಟಕ ಇದೆಯಲ್ಲ, ರಂಗಭೂಮಿಯಲ್ಲಿ ಒಂದು ಹೊಸದೊಂದು ಪರ್ವವನ್ನು ಆರಂಭಿಸಿದಂಥ ನಾಟಕ ಇದು. ಇದುವರೆಗೂ ನಾವು ಪುರಾಣ, ಪುಣ್ಯಕಥೆ, ಪ್ರವಚನಕ್ಕೆ ವೇದಿಕೆ ಆಗಿದ್ದಂಥ ನಮ್ಮ ರಂಗಭೂಮಿ ಇದೆಯಲ್ಲ, ಇವತ್ತು ಟಿ ಪಿ ಕೈಲಾಸಂ ಅವರ ಮೂಲಕ ಸಮಾಜ ವಿಮರ್ಶೆಗೆ ಸಾಧನ ಆಗುತ್ತೆ. ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಗಂಭೀರವಾದ ಚರ್ಚೆ ಆಗುತ್ತೆ. ಆಳವಾದ ಪರಿಶೋಧನೆಯನ್ನು ಟಿ ಪಿ ಕೈಲಾಸಂ ಈ ನಾಟಕದ ಮೂಲಕ ಮಾಡ್ತಾರೆ. ನಾಟಕವನ್ನು ಇಂಥ ಸಮಸ್ಯೆಗಳ ಚರ್ಚೆಗೋಸ್ಕರ ತುಂಬ ಪರಿಣಾಮಕಾರಿಯಾದ ಮೀಡಿಯಾ ಆಗಿ, ಮಾಧ್ಯಮವಾಗಿ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಸಾಮಾಜಿಕ ನಾಟಕ ಪರಂಪರೆಗೆ ನಾಂದಿ ಆಡಿದಂಥವರು ಕೈಲಾಸಂ. ಇದಕ್ಕಿಂತ ಪೂರ್ವದಲ್ಲಿ ಇಗ್ಗಪ್ಪ ಹೆಗ್ಗಡೆಯವರ ಪ್ರಹಸನ ಅಂತೇಳಿ ತುಂಬ ಹಿಂದೆನೆ, ಇವರು ರಚನೆ ಮಾಡಲಿಕ್ಕಿಂತ ಸುಮಾರು ಒಂದು 30-40 ವರ್ಷದ ಹಿಂದೆನೆ ಬಂದಿತ್ತು. ಆದರೆ ಅದರಲ್ಲಿ ಆ ಗಟ್ಟಿತನ ಇರಲಿಲ್ಲ. ಆದರೆ ಟೊಳ್ಳುಗಟ್ಟಿಯ ನಾಟಕದಲ್ಲಿ ನಮ್ಮ ಸಮಕಾಲೀನ ಸಾಮಾಜಿಕ ಅಂಕುಡೊಂಕುಗಳನ್ನು ಹಾಸ್ಯಮಯವಾಗಿ ತಿದ್ದೋ ಕೆಲಸ ಇದೆಯಲ್ಲ, ಅದನ್ನು ಮೊದಲು ಮಾಡಿದಂಥವ್ರೆ ಟಿ ಪಿ ಕೈಲಾಸಂ. ಮೊದಲು ಮಾಡಿದಂಥವ್ರೆ ಟಿ ಪಿ ಕೈಲಾಸಂ ಅಂತೇಳಿ ಕೆ ಮರಳುಸಿದ್ದಪ್ಪ ಅನ್ನೋ ವಿಮರ್ಶಕರು ಈ ಮಾತನ್ನು ಹೇಳ್ತಾರೆ. ಬನ್ನಿ ನಾಟಕದ ಕಥೆಯನ್ನು ನೋಡೋಣ. ಪಾಶ್ಚಿಮಾತ್ಯ ಪ್ರಭಾವದಿಂದ ಭಾರತೀಯರ ಜನಜೀವನದಲ್ಲಾದಂಥ ಬದಲಾವಣೆಗಳು ಮತ್ತು ಆಧುನಿಕ ಶಿಕ್ಷಣದ ಪ್ರತಿಫಲವನ್ನು ಈ ನಾಟಕ ಚರ್ಚೆ ಮಾಡ್ತಾ ಹೋಗುತ್ತೆ. ಟೊಳ್ಳುಗಟ್ಟಿ ನಾಟಕದಲ್ಲಿ ಕೈಲಾಸಂ ಅವರು ಏನೇನು ಅರ್ಥೈಸಬೇಕು ಅಂತ ಹೇಳಿದ್ದಾರೆ, ಅಂದ್ಕೊಂಡಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಪಾತ್ರದ ಮೂಲಕ ಹೇಳ್ತಾ ಹೋಗ್ತಾರೆ. ಇಲ್ಲಿ ಎಲ್ಲವೂ ಕೂಡ ಒಂದೊಂದು ಮಾದರಿಗಳು. ಹಿರಿಯಣ್ಣಯ್ಯ ಭಾರತದ ಅಪ್ಪಂದಿರ ಪ್ರತಿನಿಧಿ, ಭಾಗೀರಥಮ್ಮ ಭಾರತದ ಅಮ್ಮಂದಿರ ಪ್ರತಿನಿಧಿ, ಮಕ್ಕಳಲ್ಲಿ ಮಾಧು ಒಂದು ರೀತಿಯ ಮಕ್ಕಳ ಪ್ರತಿನಿಧಿ ಆದರೆ ಪುಟ್ಟು ಇನ್ನೊಂದು ರೀತಿಯ ಪ್ರತಿನಿಧಿ ಆಗ್ತಾನೆ. ನಾಗಮ್ಮ ಸಂಪ್ರದಾಯಗಳ ಕಟ್ಟಳೆಗಳಲ್ಲಿ ಬಂಧಿಸಿಟ್ಟಂಥ ಒಬ್ಬ ಹೆಂಗಸು,
ಆಕೆ ತಾನು ಹೊರಗೆ ಬರಬೇಕು ಅನ್ನೋ ಆಶಯವನ್ನ ಆಕೆ ವ್ಯಕ್ತಪಡಿಸೋದಿಲ್ಲ, ಆದರೆ ಕವಿಯ ಮನಸ್ಸಲ್ಲ ಆ ಉದ್ದೇಶ ಇದೆ. ಹಿರಿಯಣ್ಣಯ್ಯ ಮತ್ತು ಆತನ ಕುಟುಂಬದ ಸದಸ್ಯರ ಮೂಲಕ ಇವೆಲ್ಲವನ್ನ ತಿಳಿಸ್ತಾ ಹೋಗ್ತಾರೆ. ಹಿರಿಯಣ್ಣಯ್ಯ ಕಸಬಾ ಹೋಬಳಿ ಕೋರ್ಟ್ ಒಂದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತನಿಗೆ ಎರಡು ಜನ ಮಕ್ಕಳು, ಪುಟ್ಟು ಮತ್ತೆ ಮಾಧವ, ಇನ್ನೊಂದು ಸಣ್ಣ ಮಗು ಕೂಡ ಇದೆ. ಅಲ್ಲಿ ಹಿರಿಯಣ್ಣಯ್ಯನ ಹೆಂಡತಿ ಭಾಗೀರಥಿ ಅಂತೇಳಿ ಸದಾ ಕಾಯಿಲೆಯಿಂದ ನರಳ್ತಾ ಇದ್ದಾಳೆ. ಆಕೆ ಒಂದು ಯಾವ ಕಾಯಿಲೆ ಅಂತ ಸ್ಪಷ್ಟ ಇಲ್ಲ, ಆಗಾಗ ಜ್ವರ ಬರ್ತಾ ಇದೆ, ಆಕೆ ಕಾಯಿಲೆಯಿಂದ ನರಳ್ತಾ ಇದ್ದಾಳೆ. ಇನ್ನು ಪಾತು ಮತ್ತು ಸಾತು ಕ್ರಮವಾಗಿ ಪುಟ್ಟು ಮತ್ತು ಮಾಧುವಿನ ಹೆಂಡತಿಯರು. ಇನ್ನು ವಿಧವೆ ನಾಗಮ್ಮ ಹಿರಿಯಣ್ಣನ ತಂಗಿ. ಇಲ್ಲಿ ಪುಟ್ಟು ಅಪ್ಪನ ಅಕ್ಕರೆ ಮಗ, ಅವನು ಪುಸ್ತಕದ ಹುಳು. ಓದಿನ ಹೊರತು ಅವನಿಗೆ ಬೇರೆ ಪ್ರಪಂಚದ ಜ್ಞಾನ ಅಂತೂ ಸಂಪೂರ್ಣವಾಗಿಲ್ಲ. ಸಾಮಾನ್ಯ ಪ್ರಜ್ಞೆ ಅಂತೂ ಅವನಿಗೆ ಇಲ್ಲವೇ ಇಲ್ಲ. ಓದು, ಪರೀಕ್ಷೆ, ರ್ಯಾಂಕ್ ಅನ್ನೋದು ಬಿಟ್ಟರೆ ಅವನಿಗೆ ಕುಟುಂಬದ ಜೊತೆ ಯಾವುದೇ ಒಂದು ಅಟ್ಯಾಚ್ಮೆಂಟ್ಗಳು, ಕಮಿಟ್ಮೆಂಟ್ಗಳು ಅಂತ ಏನು ಹೇಳ್ತೀವಿ, ಅವು ಯಾವುದೂ ಇದ್ದಿಲ್ಲ ಅವನಿಗೆ. ಒಂದು ಮಾನವೀಯತೆ ಅಂತ ಅವನಲ್ಲಿ ಸುಳಿದಾಡೋದೇ ಇಲ್ಲ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಅವಾಗ ಕೋರ್ಟ್ ಸನ್ನಿವೇಶ ಬರುತ್ತೆ. ಅಲ್ಲಿ ಪೇಪರ್ ಓದಬೇಕು ಅಂತ ಹಿರಿಯಣ್ಣಯ್ಯ ಹುಡುಕ್ತಾನೆ. ಯಾಕೆ ಹುಡುಕ್ತಾನೆ ಅಂತ ಹೇಳಿದ್ರೆ ಅವತ್ತು ರಿಸಲ್ಟ್ ಬಂದಿರುತ್ತೆ. ಹಿರಿಯಣ್ಣಯ್ಯ ರಿಸಲ್ಟ್ ಬಂದಿದ್ದನ್ನು ನೋಡಿ ತನ್ನ ಮಗ ಅಲ್ಲಿ ಪಾಸ್ ಆಗಿರ್ತಾನೆ, ಅಂದರೆ ಪುಟ್ಟು ಪಾಸ್ ಆಗಿರ್ತಾನೆ. ಮಗ ಇನ್ನೊಬ್ಬ ಮಗ ಏನಾಗಿದ್ದಾನೆ ಅನ್ನೋದನ್ನ ಕೇಳೋದಿಲ್ಲ. ಯಾಕಂತೇಳಿದ್ರೆ ಆ ಕಾಲದಲ್ಲಿ ರಿಸಲ್ಟ್ ಅಂತ ಹೇಳಿದ್ರೆ, ಆ ಕಾಲ ಅಂತ ಹೇಳಿದ್ರೆ ನೀವು 90 ಅದ್ರ ಹಿಂದಿನ 80 ಅದ್ರ ಹಿಂದಿನ ದಶಕಗಳಿಗೆ ಹೋದಾಗ ರಿಸಲ್ಟ್ ನಮಗೆ ಪೇಪರ್ನಲ್ಲಿ ಬರ್ತಾ ಇತ್ತು, ನಂಬರ್ ನೋಡಬೇಕಿತ್ತು ನಾವು. ಈಗಿರೋ ಹಾಗೆ ನಿಮಗೆ ಕಾಲೇಜಿನ ನೋಟಿಸ್ ಬೋರ್ಡ್ ಅಥವಾ ವೆಬ್ಸೈಟಲ್ಲಿ ಪ್ರೆಸೆಂಟ್ ಆಗ್ತಾ ಇರ್ಲಿಲ್ಲ. ಪೇಪರಲ್ಲಿ ಪಾಸ್ ಆದವ್ರ ನಂಬರ್ ಬರ್ತಾ ಇತ್ತು. ಹಾಗೆ ಆ ಪೇಪರಲ್ಲಿ ಹುಡುಕ್ತಾರೆ, ಪಾಸ್ ಆದ ಪಟ್ಟಿಯಲ್ಲಿ ಹಿರಿಮಗ ಪುಟ್ಟು ಇರ್ತಾನೆ. ಕಿರಿಮಗ ಪಟ್ಟಿಯಲ್ಲಿ ಹೆಸರು ಇದೆಯಾ ಅನ್ನೋದನ್ನ ನೋಡೋಕೆ ಹೋಗೋದಿಲ್ಲ ಅವನು. ಯಾಕಂತೇಳಿ ಅವನು ಓದೋ ಚೆನ್ನಾಗಿ ಓದೋದಿಲ್ಲ ಅಂತೇಳಿ ಅಪ್ಪ ತೀರ್ಮಾನ ಮಾಡಿ ಆಗಿತ್ತು. ಹಾಗಾಗಿ ನಿರೀಕ್ಷೆಯಿಂದ ಫಲಿತಾಂಶ ಬರುತ್ತೆ, ಪುಟ್ಟು ಪಾಸ್ ಆಗಿದ್ದಾನೆ. ಅವನನ್ನು ಮೆಚ್ಚಿದ್ದಲ್ಲೇ ಅವನು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಅವನನ್ನು ಮುಂಬೈಗೋ ಮದ್ರಾಸ್ಗೋ ಕಳಿಸ್ಬೇಕು ಅಂತ ಆಲೋಚನೆ ಮಾಡ್ತಾನೆ. ಹಣ ಎಲ್ಲಿಂದ ಬರಬೇಕು ಅವನಿಗೆ? ಹಣಕ್ಕೆ ಸಂಬಂಧಪಟ್ಟಾಗಿ ಪುಟ್ಟು ಪ್ರಶ್ನೆ ಮಾಡಿದಾಗ ವಿದ್ಯಾಭ್ಯಾಸದ ಹಣಕ್ಕೋಸ್ಕರ ಅವನು ಏನು ಮಾಡ್ತಾನೆ ಅಂದರೆ, ಈಗಾಗಲೇ ಮದುವೆ ಆಗಿದೆ, ವರದಕ್ಷಿಣೆಯಾಗಿ ಒಂದಿಷ್ಟು ಹಣ ಬಂದಿದೆ, ಹಣ ಯಾರ್ದು ಅಂತ ಹೇಳಿದ್ರೆ ಮಾಧುವಿನ ಮದುವೆಗೆ ಆತನ ಮಾವ ಕೊಟ್ಟಂತ ವರದಕ್ಷಿಣೆ ಹಣವನ್ನ ಪುಟ್ಟುವಿನ ಎಜುಕೇಷನ್ಗೋಸ್ಕರ ಬಳಸೋದಕ್ಕೆ ನಿರ್ಧಾರ ಮಾಡ್ತಾನೆ. ಈ ರೀತಿ ಹಿರಿಯಣ್ಣ ತುಂಬಾ ಕಠೋರ ಮನಸ್ಕನಾಗಿ ನಿಷ್ಕರ್ಣಿಯಾಗಿ ಕಾಣ್ತಾ ಹೋಗ್ತಾನೆ. ಪುಟ್ಟುವಿನ ಪಾಸಿನಿಂದಲೇ ತನ್ನ ಹೊಟ್ಟೆ ತಣ್ಣಗಾಗಿರೋದು, ತನ್ನ ಕಷ್ಟಕ್ಕೆಲ್ಲದಕ್ಕೂ ಮೋಸಕ್ಕೆಲ್ಲದಕ್ಕೂ ಪುಟ್ಟುವಿನೇ ಕಾರಣ ಅಂತೇಳಿ ಅಪ್ಪನಿಗೆ ಒಂದು ಅಂಧಾಭಿಮಾನ ಬೆಳೆಯುತ್ತೆ. ಇದರ ನಡುವೆ ಹಿಂದೆ ಒಂದು ಸಾರಿ ಬಾವಿಯಲ್ಲಿ ಬಿದ್ದಂತ ಮಗುವನ್ನ ಕಾಪಾಡಿ ಅಲ್ಲಿನ ಜಿಲ್ಲಾಧಿಕಾರಿಗಳಿಂದ ಮಾಧವ ಮೆಚ್ಚುಗೆಯನ್ನ ಗಳಿಸ್ಕೊಂಡಿರ್ತಾನೆ. ನೋಡಿ, ಮಾನವೀಯತೆ ಹೇಗಿದೆ ಅವನ ಹತ್ರ ಅಂತೇಳಿ, ಸಹಾಯ ಮಾಡುವ ಮನೋಭಾವ ಹೇಗಿತ್ತು. ಆದ್ರೆ ಅಂತ ಗುಣಗಳನ್ನು ಕೂಡ ಇಲ್ಲಿ ಹಿರಿಯಣ್ಣಯ್ಯ ಒಪ್ಕೊಳ್ಳೋದೇ ಇಲ್ಲ. ಇದಕ್ಕೆ ವಿರುದ್ಧವಾಗಿ ಮಾಧುವಿನ ವಿಷಯದಲ್ಲಿ ವರ್ತನೆ ಮಾಡ್ತಾನೆ ಹಿರಿಯಣ್ಣ. ಮಾಧು ವಿದ್ಯಾಭ್ಯಾಸದಲ್ಲಿ ಹಿಂದೆ, ಇನ್ನ ಕ್ರೀಡೆಯಲ್ಲಿ ಒಳ್ಳೆ ಗುಣಗಳಲ್ಲಿ ಮುಂದೆ. ಇನ್ನು ಕುಟುಂಬ ಜವಾಬ್ದಾರಿ ನಿರ್ವಹಣೆ ಅಂತೂ ಅವನು ಅಪ್ಪನಿಗಿಂತ ಮಿಗಿಲಾಗಿ ಮಾಡ್ತಾ ಹೋಗ್ತಾ ಇದ್ದಾನೆ. ಈ ಅವರು ಸಾಮಾನ್ಯವಾಗಿ ಇದು ಅವರು ಕಾಲೇಜ್ ವಿದ್ಯಾಭ್ಯಾಸ ಅಂತ ಅನ್ಕೋಬೇಕು, ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದಾರೆ ಅವರು. ಒಂದಿನ ಬಾವಿಗೆ ಬಿದ್ದು ಮಗುನ ಬಿದ್ದು ಕಾಪಾಡಿ ಮೆಚ್ಚುಗೆ ಪಡೆದ್ರು ಕೂಡ ಅಪ್ಪನಿಂದ ಒಳ್ಳೆ ಮಾತು ಸಿಗೋದಿಲ್ಲ. ಕಾಯಿಲೆ ಬಿದ್ದಿರೋ ತಾಯಿನ ನೋಡ್ಕೊಳ್ಳೋದೆ ಸದಾ ಈ ಮಾಧುನೇ. ಮಗುವಿಗೆ ಹಾರೈಕೆ ಮಾಡಿ ಮನೆ ಕೆಲಸದಲ್ಲಿ ಸಹಾಯ ಮಾಡೋನು ಈ ಮಾಧುನೇ. ಆದರೆ ಇಂಥ ಮಾಧು ಅಪ್ಪನಿಂದ ತಿರಸ್ಕಾರಕ್ಕೆ ಒಳಗಾಗಿರ್ತಾನೆ. ಇವನು ಪೋಲಿ, ನಾಯಿ ಜನ್ಮದವನು, ಬೀದಿ ಸುತ್ತವನು ಅಂತೇಳಿ ಬಹಳ ನಿಷ್ಠುರವಾಗಿ ಈ ಮಾಧುವನ್ನು ಬೈತಾನೆ ಇರ್ತಾನೆ. ಪರೀಕ್ಷೆಯಲ್ಲಿ ಮಾಧು ಫೇಲ್ ಆದದಕ್ಕೆ ಕಾರಣವಾಗಿ ಆತನಿಂದ ಮನೆಯಿಂದನೇ ಓಡಿಸ್ಬೇಕು ಅಂತ ಆಲೋಚನೆ ಮಾಡಿರ್ತಾನೆ ಹಿರಿಯಣ್ಣಯ್ಯ. ಅದಕ್ಕೆ ಬದಲಾಗಿ ಏನು ಮಾಡ್ತಾನೆ, ಮನೆಯಿಂದ ಓಡಿಸಿದ್ರೆ ಊರವರೆಲ್ಲ ತಪ್ಪು ತಿಳ್ಕೊಳ್ತಾರೆ ಅಂತೇಳಿ ಏನು ಮಾಡ್ತಾನೆ, ಅದಕ್ಕೆ ಮನೆಯಲ್ಲೇ ಒಳಗಡೆ ಪನಿಷ್ಮೆಂಟ್ ಕೊಡ್ತಾನೆ. ಊಟದಲ್ಲಿ ಇನ್ನು ಮುಂದೆ ತುಪ್ಪ, ಮೊಸರು ಕಟ್, ಮಲಗೋದಿಕ್ಕೆ ದಿಂಬು ಚಾದರ ಕಟ್. ಪನಿಷ್ಮೆಂಟ್ ಹೇಗಿದೆ ನೋಡಿ ಮಕ್ಕಳಿಗೆ. ಇವತ್ತು ಕೂಡ ನಾವು ಮಕ್ಕಳಿಗೆ ಕೊಡೋ ಪನಿಷ್ಮೆಂಟಲ್ಲಿ ಬದಲಾವಣೆ, ಪನಿಷ್ಮೆಂಟಲ್ಲಿ ಬದಲಾವಣೆಗಳಾಗಿದ್ದಾವೆ, ಆದರೆ ಪನಿಷ್ಮೆಂಟ್ ಅನ್ನೋದು ಇದ್ದೇ ಇದೆ ಅಂತೇಳಿ ಯಾರಿಗೆ ಆರ್ಡರ್ ಮಾಡ್ತಾನೆ, ತನ್ನ ಹೆಂಡತಿಗೆ ಆರ್ಡರ್ ಮಾಡೋದಿಲ್ಲ. ಯಾಕಂದ್ರೆ ಹೆಂಡತಿ ಈ ಥರ ಮಾಡೋದಿಲ್ಲ ಅನ್ನೋದು ಗೊತ್ತು. ಹಿರಿಯಣ್ಣನಷ್ಟೇ ಕಠೋರವಾದ ಮನಸ್ಸುಗಳುಳ್ಳಂತಹ ನಾಗಮ್ಮನಿಗೆ ಹೇಳ್ತಾನೆ. ಇಲ್ಲಿ ಭಾಗೀರಥಮ್ಮ ಹಿರಿಯಣ್ಣನ ಹೆಂಡತಿ ಆಗಿದ್ರೂ ಕೂಡ ಕುಟುಂಬದ ಒಂದರ ಯಜಮಾನಿಕೆ ಮಾಡ್ತಿರೋದು ಯಾರಪ್ಪ ಅಂತ ಹೇಳಿದ್ರೆ ನಾಗಮ್ಮನೇ. ಎಲ್ಲ ವಿಷಯದಲ್ಲೂ ಕೂಡ ನಾಗಮ್ಮನೇ ಮುಂದೆ
ಮುಂದೆ ಇಟ್ಕೊಂಡು ಹಿರಿಯಣ್ಣಯ್ಯ ಕೆಲಸ ಮಾಡಿಸ್ತಾ ಇರ್ತಾನೆ. ಈ ಘಟನೆಯಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತೇಳಿದ್ರೆ, ಮಕ್ಕಳು ಸರಿಯಾಗಿ ಓದಲಿಲ್ಲ ಅಂತೇಳಿ ಕಠಿಣವಾದ ಶಿಕ್ಷೆ ಕೊಡುವಂಥ ನಮಗೆ ಪೋಷಕರು, ನಮಗೆ ಶಿಕ್ಷಕರು ನಮ್ಮ ಕಣ್ಣು ಮುಂದೆ ಬರ್ತಾರೆ. ಅದಕ್ಕೆ ಹಿರಿಯಣ್ಣ ಒಬ್ಬ ಮಾದರಿಯಾಗಿ ನಮಗೆ ಕಾಣಿಸ್ತಾ ಹೋಗ್ತಾನೆ. ತಾಯಿಯ ಆರೋಗ್ಯ, ಮಗುವಿನ ಆರೈಕೆಯಲ್ಲಿ ಕಾಳಜಿ ತೋರದ ಪುಟ್ಟುವಿಗೆ ತನ್ನ ವಿದ್ಯೆ ಹೆಚ್ಚು ಅಂತ ಆಗುತ್ತೆ. ವಿದ್ಯೆ ಜೊತೆಗೆ ಮಾನವೀಯತೆ ಬೇಕು ಅನ್ನೋದು ಮಾಧು ಮತ್ತು ಪುಟ್ಟುವಿಗೆ ಅರ್ಥೈಸೋದಕ್ಕೆ ಆಗೋದಿಲ್ಲ. ಇತರರಿಗೆ ಹಿಂಸೆ ಆಗುವಂತೆ ವರ್ತಿಸೋ ಪುಟ್ಟುವಿನ ಮನಸ್ಥಿತಿ ಇದೆಯಲ್ಲ, ಅದನ್ನ ತಿದ್ದೋದಿಕ್ಕೆ ಮಾಧವನು ತುಂಬ ಪ್ರಯತ್ನ ಮಾಡ್ತಾನೆ, ಭಾಗೀರಥಮ್ಮನು ತುಂಬ ಪ್ರಯತ್ನ ಮಾಡ್ತಾರೆ. ಒಂದು ದಿನ ಹೀಗೆ ಮಗು ಅಳ್ತಾ ಇರುತ್ತೆ. ಒಂದ್ ಕಡೆ ತಾಯಿ ಆರೋಗ್ಯ ಸರಿ ಇಲ್ಲದೆ ಮಲ್ಕೊಂಡಿದ್ದಾಳೆ. ಅಳುತ್ತಿರುವ ಮಗುವಿನ ಧ್ವನಿ ಪುಟ್ಟುವಿಗೆ ಓದೋದಕ್ಕೆ ಡಿಸ್ಟರ್ಬ್ ಮಾಡುತ್ತಂತೆ. ಆ ಮಗುವಿಗೆ ಮತ್ತೆ ತಾಯಿಗೆ ಮನೆ ಕೆಲಸದಲ್ಲ ಒಂದು ಸಹಾಯ ಮಾಡ್ತಾ ಇದ್ರೆ, ನೀನು ಈ ತರ ಪ್ಯೂನ್ ಕೆಲಸ ಮಾಡಿ ಮಾಡಿ ಅದಕ್ಕೆ ಲಾಯಕ್ಕು ನೀನು ಇಲ್ಲಿ ಮಾಡ್ಕೊಂಡು ಮಾಡ್ಕೊಂಡೆ ನೀನು ಓದು, ನೀನು ತಲೆಗೆ ಹತ್ತೋದಿಲ್ಲ, ನೀನು ಹಾಳಾಗಿ ಹೋಗ್ತೀಯ ಅಂತೇಳಿ ಪುಟ್ಟು ಮಾಧವನಿಗೆ ಬೈತಾನೆ. ಆಗ ಮಾಧವ ಅಂದ್ರೆ ಮಾಧು ತನ್ನ ತಾಯಿ ಹೇಳ್ದಂತ ಒಂದು ಮಾತನ್ನ ನೆನಪಿಸ್ತಾನೆ. ಈ ಭೂಮಿಯಲ್ಲಿ ವಾಸಿಸೋಕೆ ನಾವು ದೇವರಿಗೆ ಕೊಡಬೇಕಾಗಿರೋ ಬಾಡಿಗೆ ಏನಂದ್ರೆ, ನಮ್ಮ ಸುತ್ತಮುತ್ತಲಿನಲ್ಲಿ ಇರುವ ಜನರಿಗೆ ಉಪಯೋಗ ಆಗೋದು. ಈ ನಾಟಕ ತುಂಬಾ ಈ ಮಾತು ನಾಟಕದ ಒಂದು ಆಧಾರದ ಮಾತು. ಈ ನಾಟಕ ಈ ಮಾತನ್ನು ಇಟ್ಕೊಂಡು ತುಂಬಾ ಚರ್ಚೆಗೆ ಕೂಡ ಆಗುತ್ತೆ. ಈ ಭೂಮಿಯಲ್ಲಿ ವಾಸಿಸೋಕೆ ನಾವು ದೇವರಿಗೆ ಕೊಡಬೇಕಾದ ಬಾಡಿಗೆ ಏನಂದ್ರೆ, ಕವಿ ಬಳಸುವಂತ ಮಾತು, ಬಾಡಿಗೆ ಏನಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನರಿಗೆ ಉಪಯೋಗ ಆಗೋದು. ಸಹಕಾರ ಮನೋಭಾವ, ಪರಸ್ಪರ ಸಹಾಯದ ಮನೋಭಾವ ಇದೆಯಲ್ಲ, ಇದು ನಮಗೆ ಬೇಕಾಗಿರೋದು ಅಂತೇಳಿ. ಇದ್ಯಾವುದನ್ನು ಕೂಡ ಆತ ಮನಸ್ಸಿಗೆ ಹಾಕೊಳ್ಳೋದೇ ಇಲ್ಲ. ಕೊನೆಗೆ ಪುಟ್ಟುವಿನ ವರ್ತನೆಗೆ ಮಾಧವನಿಗೆ ಸಾಕಾಗಿ ಹೋಗ್ಬಿಡುತ್ತೆ. ನಿದ್ದೆ ಮಾಡೋ ಕೂಸನ್ನ, ಜ್ವರದಿಂದ ನರಳೋ ತಾಯಿಯನ್ನ ಹಿಂಸಿಸೋ ನಿನ್ನ ವಿದ್ಯೆಗೆ ಬೆಂಕಿ ಹಾಕು ಅಂತೇಳಿ ಸಿಟ್ಟಿನಿಂದ ಬೈತಾನೆ. ನೋಡಿ, ನಿದ್ದೆ ಮಾಡೋ ಕೂಸನ್ನು, ಜ್ವರದಿಂದ ಬರಲೋ ತಾಯಿಯನ್ನ ಹಿಂಸಿಸೋ ನಿನ್ನ ವಿದ್ಯೆಗೆ ಬೆಂಕಿ ಹಾಕು. ಒಳ್ಳೆತನ ಕಲಿಸ್ಕೊಡ್ದಿರತಕ್ಕಂಥ ಶಿಕ್ಷಣ ನೀನು ಎಷ್ಟು ಓದಿದ್ರೆ ಏನು ಪ್ರಯೋಜನ? ಮಾನವೀಯತೆಯನ್ನು ಕಲಿಸ್ಕೊಡದೆ ಇರೋ ಶಿಕ್ಷಣ ನೀನು ಎಷ್ಟು ಡಿಗ್ರಿ ಪಡ್ಕೊಂಡಿದ್ರೆ ಏನು ಉಪಯೋಗ? ನಿನ್ನ ಅಪ್ಪ ಅಮ್ಮನನ್ನೇ ನೀನು ಸರಿಯಾಗಿ ನೋಡ್ಕೊಳ್ಳದೆ ಇರೋ ಮೇಲೆ ನಿನಗೆ ಎಂಥ ಎಷ್ಟೇ ಡಿಗ್ರಿ ಪಡ್ಕೊಂಡಿದ್ರು ನೀನು ಏನು ಉಪಯೋಗ? ಇವತ್ತು ಶಿಕ್ಷಣ ಜೊತೆಗೆ ಮಾನವೀಯತೆ ಎಷ್ಟು ಮುಖ್ಯ ಅನ್ನೋದನ್ನು, ಮೌಲ್ಯಗಳು ಮುಖ್ಯ ಅನ್ನೋದನ್ನು ಈ ನಾಟಕ 100 ಶತಮಾನದ ಹಿಂದೆನೆ ಹೇಳಿದೆ. ಹೀಗೆ ಟೊಳ್ಳಿಗಟ್ಟಿ ನಾಟಕದ ಕೇಂದ್ರ ಪಾತ್ರಗಳಾದ ಪುಟ್ಟು ಮತ್ತು ಮಾಧುವಿಗೆ ಹೋಲಿಕೆ ಒಂದು ಶಿಖರಪ್ರಾಯವಾಗಿರ್ತಕ್ಕಂಥ ಒಂದು ಘಟನೆ ಜರುಗುತ್ತೆ. ದೃಶ್ಯ ಯಾವುದು ಅಂತ ಹೇಳಿದ್ರೆ, ಮನೆಗೆ ಬೆಂಕಿ ಬೀಳುತ್ತೆ. ರಾತ್ರಿ ಎಲ್ಲರೂ ಮಲಗಿರ್ತಾರೆ, ಮನೆಗೆ ಬೆಂಕಿ ಬೀಳುತ್ತೆ. ಇಲ್ಲಿ ಮನೆಗೆ ಬೀಳುವಂಥ ಬೆಂಕಿ ಒಂದು ಪ್ರತಿಮೆ, ಇಬ್ಬರ ಅಗ್ನಿ ಪರೀಕ್ಷೆಯನ್ನು ಮಾಡ್ತಾ ಇದೆ. ಇಲ್ಲಿ ಪುಟ್ಟುವಿನ ಮತ್ತು ಮಾಧುವಿನ ಅಗ್ನಿ ಪರೀಕ್ಷೆಯನ್ನು ಮಾಡ್ತಾ ಇದೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಬಹಳಷ್ಟು ಪ್ರಮುಖವಾದ ಸಂಗತಿ. ಓದಿನಲ್ಲಿ ಮುಂದೆ ಇರತಕ್ಕಂಥ ಪುಟ್ಟು ಗೆಲ್ತಾನೋ, ಓದಿನಲ್ಲಿ ದಡ್ಡನಾಗಿ ಮಾನವೀಯತೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಮಾಧವ ಗೆಲ್ತಾನೋ ಅನ್ನೋದು. ಮನೆಗೆ ಬೆಂಕಿ ಬಿದ್ದಿರುತ್ತೆ. ಬಿದ್ದಾಗ ಪುಟ್ಟು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬೆಂಕಿ ಬಿದ್ದ ತಕ್ಷಣ ಎಚ್ಚರಾಗಿ ಮನೆಯಿಂದ ಹೊರಗಡೆ ಓಡೋಗ್ತಾನೆ. ಓಡೋಗಲಿಕ್ಕಿಂತ ಮುಂಚೆ ತಾನು ಏನು ಮಾಡ್ತಾನೆ, ತಾನು ಓದಬೇಕಾಗಿರ್ತಕ್ಕಂಥ ಇಟ್ಟಂತಹ ಪುಸ್ತಕಗಳ ಕಟ್ಟನ್ನು ಎತ್ಕೊಂಡು ಮನೆಯಿಂದ ಓಡಿ ಹೋಗ್ತಾನೆ. ಎಲ್ಲಿ ಹೋಗಿ ಇದ್ದಾನೆ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ಮಾಧವ ಮನೆಗೆ ಬಿದ್ದ ತಕ್ಷಣ ರೋಗಿಯಾಗಿರ್ತಕ್ಕಂಥ ತನ್ನ ತಾಯಿಯನ್ನು, ಆ ಮಗುವನ್ನು, ತನ್ನ ತಂದೆಯನ್ನು ಆ ಬೆಂಕಿಯಲ್ಲಿ ಬಿದ್ದು ಹೊರಳಾಡಿ ರಕ್ಷಿಸ್ಕೊಳ್ತಾನೆ ಇವೆಲ್ಲರನ್ನು ಕೂಡ. ಕೊನೆಗೆ ಪುಟ್ಟು ಇನ್ನು ಮನೆ ಒಳಗಡೆನೇ ಇದ್ದಾನೆ ಅಂತ ಅಂದ್ಕೊಂಡು ಪುಟ್ಟುವನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಹೊರಗಡೆ ಇದ್ದಂಥ ಪುಟ್ಟು ನಾನು ಹೊರಗಡೆ ಇದ್ದೀನಿ ಅಂತ ಕೂಗೋದೇ ಇಲ್ಲ. ಅವನನ್ನು ಒಳಗಡೆ ಹುಡುಕೋದಿಕ್ಕೆ ಹೋಗಿ ಅಲ್ಲೇ ಎಚ್ಚರ ಬೀಳ್ತಾನೆ. ಕೊನೆಗೆ ಪುಟ್ಟು ಅಲ್ಲಿರೋದು ಗೊತ್ತಾದ್ಮೇಲೆ ಬೇರೆಯವರೆಲ್ಲ ಸೇರಿಕೊಂಡು ಮನೆ ಬೆಂಕಿಯ ನಡುವೆ ಇದ್ದಂಥ ಮಾಧವನನ್ನು ಕಾಪಾಡ್ತಾರೆ. ಇಲ್ಲಿ ನಮಗೆ ಸ್ಪಷ್ಟ ಆಗುತ್ತೆ, ಟೊಳ್ಳು ಯಾರು ಗಟ್ಟಿ ಯಾರು ಅಂತ. ಟೊಳ್ಳು ಯಾರು ಗಟ್ಟಿ ಯಾರು? ಇಲ್ಲಿ ಅದು ಇನ್ನೊಂದು ಪ್ರತಿಮೆಗೆ ಮನೆಗೆ ಬಿದ್ದಿರುವ ಬೆಂಕಿ ಇದೆಯಲ್ಲ, ಇದು ಯಾರದ್ದು ಮನೆಗೆ ಬಿದ್ದಿರುವ ಬೆಂಕಿ ಅಲ್ಲ, ಭಾರತ ಅನ್ನುವ ದೇಶಕ್ಕೆ ಬೆಂಕಿ ಬಿದ್ದಿದೆ. ಇಲ್ಲಿ ಬ್ರಿಟಿಷರಿಂದ ಪರತಂತ್ರ ಅನ್ನುವ ಬೆಂಕಿಯನ್ನ ಹಾಕಿದ್ದಾರೆ. ನಮಗೆ ಅದರಿಂದ ಸ್ವಾತಂತ್ರ್ಯ ಬೇಕಿದೆ, ಅದರಿಂದ ಆ ಬೆಂಕಿಯಿಂದ ಹೊರಬರಬೇಕಾಗಿದೆ, ನಮ್ಮ ಭಾರತವನ್ನು ಕಾಪಾಡಬೇಕಾಗಿದೆ.
ಭಾರತವನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಭಾರತ ಈಗ ಸಂಕೋಲೆಯಲ್ಲಿ ಬಂಧಿತರಾಗಿರ್ತಕ್ಕಂಥ ಭಾಗೀರಥಮ್ಮನ ಪರಿಸ್ಥಿತಿಯಲ್ಲಿದ್ದಾಳೆ. ರೋಗಗ್ರಸ್ತ ಭಾರತವಾಗಿದೆ ನಮ್ಮದು, ರೋಗಗ್ರಸ್ತ ಭಾರತ. ಒಂದು ಥರ ಸ್ವತಂತ್ರ ಇಲ್ಲ, ಇಲ್ಲಿರ್ತಾವ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಇಲ್ಲಿರೋ ಮಕ್ಕಳಿಗೆ ಆರೋಗ್ಯ ಇಲ್ಲ. ಈ ಇಲ್ಲಿರೋ ಮಕ್ಕಳಿಗೆ ಸಂಪ್ರದಾಯ ಹೆಸರುಗಳಲ್ಲಿ, ಜಾತಿ ಹೆಸರಿನಲ್ಲಿ ಬಂಧಿಸಿಟ್ಟಿದ್ದಾರೆ. ಈ ರೋಗದಲ್ಲಿರ್ತಕ್ಕಂಥ ಭಾಗೀರಥಮ್ಮ ಅಥವಾ ನಮ್ಮ ಭಾರತ, ಇದನ್ನು ನಾವು ಕಾಪಾಡಬೇಕಾಗಿದೆ ಅನ್ನೋ ಒಂದು ಪ್ರತಿಮೆ ಇಲ್ಲಿ ಇರತಕ್ಕಂಥದ್ದು. ಇದನ್ನು ಕಾಪಾಡಬೇಕು. ಇದನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಕೇವಲ ಓದನ್ನು ಮಾತ್ರ ಮುಂದಿಟ್ಕೊಂಡು, ಡಿಗ್ರಿಯನ್ನು ಪಡ್ಕೊಂಡು ಮಾನವೀಯತೆ ಕಳ್ಕೊಂಡಿದ್ದವರಿಂದ ನಾವು ಭಾರತವನ್ನು ಕಟ್ಟೋಕ್ಕಾಗೋದಿಲ್ಲ. ಓದುವಿನ ಜೊತೆಗೆ ಮಾನವೀಯತೆಯನ್ನು ಉಳಿಸ್ಕೊಂಡಿರ್ತಕ್ಕಂಥವ್ರು, ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ಅಭಿವ್ಯಕ್ತಿಸುವ ಸಾಮರ್ಥ್ಯವನ್ನು ಉಳ್ಳಂತ ಮಾಧವನಂತಹ ಗಟ್ಟಿಗರು ನಮಗೆ ಬೇಕಾಗಿದೆ. ಆಗ ನಮ್ಮ ದೇಶ ಉಳಿಯುತ್ತೆ, ನಮ್ಮ ಸಮಾಜ ಉಳಿಯುತ್ತೆ. ಇಲ್ಲಿ ಇದನ್ನು ಅರ್ಥೈಸ್ಲಿಕ್ಕೋಸ್ಕರ ಈ ನಾಟಕ ಇದೆ ಅನ್ನೋದನ್ನ ತುಂಬ ವಿಮರ್ಶಕರು ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನ ಕೆ ಮರುಳು ಸಿದ್ದಪ್ಪನವರ ಒಂದು ವಿಮರ್ಶೆಯ ನುಡಿಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಇಲ್ಲಿ ಪಾಶ್ಚಿಮಾತ್ಯ ಪ್ರಭಾವದಿಂದ ಬೆಂಕಿ ಬಿದ್ದ ಮನೆಯಂತಾಗಿರುವ ನಮ್ಮ ಸಮಾಜವನ್ನು ರಕ್ಷಿಸಲು ಮಾಧುವಿನಂತಹ ಧೀರರು ಬೇಕೇ ಹೊರತು ಪುಟ್ಟುವಿನಂತಹ ಪುಸ್ತಕದ ಕೀಟಗಳಲ್ಲ ಎಂಬ ಸಂದೇಶವನ್ನ ಧ್ವನಿಪೂರ್ಣವಾಗಿದೆ. ಇಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ಸೃಷ್ಟಿಸುತ್ತಿರುವ ಅಮಾನವೀಯತೆ ಬುದ್ಧಿವಂತರನ್ನ ಪುಟ್ಟು ಪ್ರತಿನಿಧಿಸ್ತಾ ಇದ್ದಾನೆ ಅಂತೇಳಿ ಕೆ ಮರುಳು ಸಿದ್ದಪ್ಪ ಅವರು ಹೇಳುವಂತಹ ಮಾತು ತುಂಬಾ ಧ್ವನಿಪೂರ್ಣವಾಗಿದೆ. ಒಟ್ಟಾರೆ ಇವೆಲ್ಲವನ್ನ ಗಮನಿಸಿದಾಗ ನಮ್ಗೆ ಪುಟ್ಟು ಆಚಾರ ಗೊತ್ತಿರೋನು, ಅವನಿಗೆ ವಿಚಾರಗಳು ಗೊತ್ತಿಲ್ಲ. ನಾಲೆಡ್ಜ್ ಇದೆ, ಅವನಿಗೆ ಜನರಲ್ ನಾಲೆಡ್ಜ್ ಇಲ್ಲ. ಸ್ವಾರ್ಥಿಯಾಗಿ ಪುಸ್ತಕದ ಒಳುವಾಗಿ ಜೀವನದ ಬೇರೆಲ್ಲ ಸಂಗತಿಗಳಿಗಿಂತ ಓದು ಮಾತ್ರ ಮುಖ್ಯ ಅಂತಕ್ಕಂಥವ್ರು ಪ್ರತಿನಿಧಿ ಆಗ್ತಾನೆ. ಇಂಥವ್ರಿಗೆ ಪ್ರೋತ್ಸಾಹ ಸಿಕ್ಕಲ್ಲಿ ಮಾನವೀಯತೆ ಏನಾಗುತ್ತೆ, ನಾಶ ಆಗುತ್ತೆ. ನಮ್ಮ ಶ್ರಮ ವಿಭಜನೆಗೆ ಕಾಯಕ ತತ್ವಕ್ಕೆ ಇವರಂಥವ್ರಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ನೋಡಿ, ಅಲ್ಲಿ ಮಾಧವ ಎಷ್ಟು ಕೆಲಸ ಮಾಡಿದ್ರೂ ಪುಟ್ಟುವಿಗೆ ಅದಕ್ಕೆ ಬೆಲೆನೇ ಕೊಡೋದಿಲ್ಲ. ಕೌಟುಂಬಿಕ ಬಾಂಧವ್ಯಗಳು, ಜವಾಬ್ದಾರಿ ನಿರ್ವಹಣೆ ಮಾಡಬೇಕು, ಇವೆಲ್ಲವೂ ಅವ್ರ ಹತ್ರ ಹಿಂಚಲನೆ ಪಡ್ಕೊಳ್ಳುತ್ತೆ. ಅವ್ರು ಹಿಂದಕ್ಕೆ ಚಲಿಸ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಹಿರಿಯಣ್ಣ ಪಾತ್ರವನ್ನು ಗಮನಿಸಿದ್ರೆ ನಾವು ಪುಟ್ಟುವಿನಂಥವ್ರನ್ನ ಪೋಷಣೆ ಮಾಡೋನು, ತನ್ನ ಸ್ವಾರ್ಥದಿಂದ ಅನ್ಯರನ್ನ ಬಲಿಪಶುವಾಗಿಸಲು ಕೂಡ ಅವ್ರು ಯೋಚನೆ ಮಾಡದಿರ್ತಕ್ಕಂಥವ್ರು ಯಾರು, ಹಿರಿಯಣ್ಣಂಥವ್ರು. ನೋಡಿ, ಅಲ್ಲಿ ಪುಟ್ಟನ್ನು ಓದಿಸ್ಬೇಕು ಅಂತೇಳಿ ಮಾಧವನ ವರದಕ್ಷಿಣೆ ಹಣವನ್ನು ಬೇಕಾದರೂ ಬಳಸ್ತಾನೆ, ಅವನಿಗೆ ಪನಿಷ್ಮೆಂಟ್ ಬೇಕಾದರೂ ಕೊಡ್ತಾನೆ. ಇಂಥವರಿಂದ ಮೌಲ್ಯ ಪ್ರತಿಭೆಗಳಲ್ಲಿರುವಂತಹ ವೈಯಕ್ತಿಕ ಭಿನ್ನತೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ನಮ್ಮ ಶಿಕ್ಷಕರ ಥರ, ತಂದೆ ಥರ, ಯಜಮಾನ ಥರ, ನಮ್ಮ ನಾಯಕರ ಥರ ಕಾಣಿಸ್ಕೊಳ್ಳೋದೇ ಇಲ್ಲ ಅವನು. ಆದರೆ ಕಠಿಣ ಹೃದಯಿಯಾಗಿ, ಪಕ್ಷಪಾತಿಯಾಗಿ, ನಿಷ್ಕರಣೆಯಾಗಿ ವರ್ತಿಸುವಂತರ ಕಾಣಿಸ್ತಾನೆ. ಹಾಗಾಗಿ ನಮಗೆ ನಮ್ಮ ನಾಯಕರು ಎಂಥವ್ರು ಬೇಕು ಅಂತ ಹೇಳಿದ್ರೆ, ಪ್ರತಿಭೆಗಳನ್ನು, ಮಾನವೀಯತೆಯನ್ನು ಪ್ರೋತ್ಸಾಹಿಸುವಂತಹ ತಂದೆ ಆಗಿರಬೇಕು, ಯಜಮಾನ ಆಗಬೇಕು, ನಾಯಕನಾಗಬೇಕು. ಇನ್ನು ನಾಗಮ್ಮ ಈ ಗೊಡ್ಡು ಸಂಪ್ರದಾಯಗಳಿಗೆ ಬಲಿಯಾಗಿದ್ದರೂ ಅದನ್ನೇ ಶ್ರೇಷ್ಠ, ಉನ್ನತವಾದದ್ದು, ಅದೇ ಜೀವನ ಶಿಸ್ತು ಅಂತೇಳಿ ಭ್ರಮಿಸಿಕೊಂಡು ಬದುಕ್ತಾ ಇದ್ದಾರೆ ಅಂಥವ್ರು ಪ್ರತಿನಿಧಿ ಅವಳು. ಅವಳನ್ನು ಯಾಕೆ ತೆರೆ ಮೇಲೆ ತಂದಿದ್ದಾರೆ ಅಂತ ಹೇಳಿದ್ರೆ, ಅವರು ಈ ಜಗತ್ತು ನಾ ತಾನೇನು ಅಂದ್ಕೊಂಡಿದ್ದೀನಿ ಆ ರೀತಿ ಇಲ್ಲ ಅಂತೇಳಿ ಅವರಿಗೆ ಆಕೆ ಗೊತ್ತಾಗಬೇಕು, ಅಂಥವ್ರಿಗೆ ಗೊತ್ತಾಗಬೇಕಾಗಿದೆ. ಅದಕ್ಕೋಸ್ಕರ ಅವ್ರನ್ನ ತೆರೆ ಮೇಲೆ ತರ್ತಾರೆ. ಅವರು ಅಂಥ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ನಾಗಮ್ಮನ ಪಾತ್ರ ಬರೋದು. ಅದರಲ್ಲೂ ನೋಡಿ, ಆಕೆ ಸೋಪನ್ನು ಬಳಸೋದು ಕೂಡ ಅಲ್ಲಿ ನಾಗಮ್ಮ ಇಷ್ಟಪಡೋದಿಲ್ಲ. ಸೋಪು ಒಂದು ಆಧುನಿಕ ಸಂಕೇತ ಆಗುತ್ತೆ, ಮತ್ತು ಹೆಣ್ಣುಮಕ್ಕಳು ಓದಂಗಿಲ್ಲ, ಬರೆಯೋಂಗಿಲ್ಲ, ಅಲಂಕಾರ ಅಂತೂ ಮಾಡ್ಕೊಳಂಗೇ ಇಲ್ಲ. ಈ ವಿಷಯವಾಗಿ ನಾಗಮ್ಮ ಮತ್ತು ಪುಟ್ಟುವಿನ ಹೆಂಡತಿ ನಡುವೆ ಸ್ವಲ್ಪ ವಾದನೂ ಕೂಡ ಆಗುತ್ತೆ. ಹಾಗಾಗಿ ಇಲ್ಲಿ ನಾಗಮ್ಮ ಇಂಥರ ಪ್ರತಿನಿಧಿಯಾಗಿ ಕಾಣಿಸ್ಕೊಳ್ತಾರೆ. ಅದ್ರ ಜೊತೆಗೆ ನಮ್ಮ ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಒಂದು ಆಶಯವನ್ನು ಒಂದು ಶತಮಾನದ ಹಿಂದೆನೆ ಟಿ ಪಿ ಕೈಲಾಸಂ ಪ್ರತಿಪಾದನೆ ಮಾಡೋದನ್ನು ನಾವು ಗಮನಿಸ್ಬೋದು. ಹಾಗಾದ್ರೆ ಶಿಕ್ಷಣದಲ್ಲಿ ಏನು ಬದಲಾವಣೆ ಇರಬೇಕು ಅಂತ ಗಮನಿಸಿದಾಗ, ಇದುವರೆಗೆ ಇದ್ದಂಥ ಸಾಂಪ್ರದಾಯಿಕ ಶಿಕ್ಷಣಗಳ ಜೊತೆಗೆ ನಮಗೆ ಉದ್ಯೋಗ ಆಧಾರಿತವಾಗಿರ್ತಕ್ಕಂಥ ಶಿಕ್ಷಣ ನಮಗೆ ಬೇಕಾಗಿದೆ. ಓದುತ್ತಾನೆ ಗಳಿಸಿಕೊಳ್ಳುವ ಸಾಮರ್ಥ್ಯ ನಮಗೆ ಬೇಕಾಗಿದೆ. ಜೊತೆಗೆ ನಮ್ಮ ಸ್ಥಳೀಯವಾದ ಜ್ಞಾನಗಳು ನಮಗೆ ಬೇಕಾಗಿದೆ. ನೋಡಿ, ನಾವು ಯುರೋಪಿಯನ್ ಜಿಯೋಗ್ರಫಿಯನ್ನು ಓದ್ತೀವಿ, ಆದರೆ ನಮ್ಮ ಮಲೆನಾಡಿನ ನಮಗೆ ಜಿಯೋಗ್ರಫಿ ನಮಗೆ ಗೊತ್ತಿರೋದಿಲ್ಲ. ನಮ್ಮ ಮಲೆನಾಡಿನ ಹವಾಮಾನ ನಮಗೆ ಗೊತ್ತಿರೋದಿಲ್ಲ.
ಆದರೆ ಬೇರೆ ದೇಶದ ಹವಾಮಾನದ ಬಗ್ಗೆ ನಾವು ಓದ್ತಾ ಇರ್ತೀವಿ, ನಮಗೆ ಸಂಬಂಧನೇ ಇಲ್ಲದಿರೋ ಸಂಗತಿಗಳನ್ನು ನಾವು ಓದ್ತಾ ಇದ್ದೀವಿ. ಜೊತೆಗೆ ನಮ್ಮ ಎಜುಕೇಷನ್ ಸಿಸ್ಟಮ್ ಒಳಗಡೆ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂಥ ಶಿಕ್ಷಣ ಬೇಕಾಗಿದೆ. ಉದಾಹರಣೆ ನಾವು ಚಿಕ್ಕಮಗಳೂರನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ನೋಡೋದಾದರೆ ನಮ್ಮಲ್ಲಿ ಟೂರಿಸಮ್ಗೆ ತುಂಬ ಪ್ರಾಮುಖ್ಯತೆ ಇದೆ, ಗಣಿಗಾರಿಕೆಗೆ ತುಂಬ ಪ್ರಾಮುಖ್ಯತೆ ಇದೆ, ಪ್ರಕೃತಿ ಅಧ್ಯಯನಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಇಂಥ ವಿಷಯಗಳನ್ನು ನಾವು ಆದ್ಯತೆ ಕೊಟ್ಟರೆ ಶಿಕ್ಷಣದೊಳಗಡೆ ಅಂಥ ಸಂಗತಿಗಳನ್ನು ತಂದಾಗ ಆವಾಗ ನಾವು ಒಳ್ಳೆ ಗಟ್ಟಿಯಾದ ಶಿಕ್ಷಣವನ್ನು ನೀಡಬಹುದು ಅಂತ ಅನಿಸುತ್ತೆ. ಆ ಆಶಯಗಳನ್ನು ಅವರು ಉತ್ತರ ರಂಗದಲ್ಲಿ ಟಿ ಪಿ ಕೈಲಾಸಂ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ನಾಟಕವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಬಳಸಿರ್ತಕ್ಕಂಥ ಭಾಷೆ, ಸೃಷ್ಟಿ ಮಾಡಿರ್ತಕ್ಕಂಥ ಪಾತ್ರ, ಕೊನೆಗೆ ಅಂತಿಮವಾಗಿ ನಮಗೆ ಕೊಡುವಂಥ ಸಂದೇಶ ತುಂಬ ಚಿಂತನಾರ್ಹವಾದುದು ಅನ್ನೋದು ನಮಗೆ ಟಿ ಪಿ ಕೈಲಾಸಂ ಅವರ ನಾಟಕವನ್ನು ಓದಿದಾಗ ಅಥವಾ ನೋಡಿದಾಗ ನಮಗೆ ಸ್ಪಷ್ಟವಾಗುತ್ತೆ.